ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಇಪ್ಪತ್ತು ಟಿ ಚಾರ್ಲ್ಸ್ ಎಂಬ ಡಿಸೈಪಲ್ ಚರ್ಚ್ ನ ರೆವರೆಂಡ್ ಹೇಳುತ್ತಾನೆ ಈ ಪ್ರಪ್ರಥಮವಾದ ಧರ್ಮ ಸಂಪತ್ತು ಇನ್ನೂ ಹೆಚ್ಚಾದ ಭ್ರಾತೃತ್ವಕ್ಕೆ ಮುನ್ಸೂಚಕವಾಗಿದೆ ಈ ಭ್ರಾತೃತ್ವವು ಯಾವುದು ಅತ್ಯುತ್ತಮವೋ ಅಂತಹ ಒಂದೇ ವಿಶ್ವಧರ್ಮವಾಗಿ ಕೂಡಿಸುವುದಾಗಿದೆ ಒಂದರಲ್ಲಿ ಮಾತ್ರವಲ್ಲ ಎಲ್ಲ ಐತಿಹಾಸಿಕ ವಿಶ್ವಾಸಗಳಲ್ಲಿಯೂ ಸಹ ಈ ವಿಶಾಲವಾದ ನಿರೀಕ್ಷೆಯ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಮಾತಿನ ಶೈಲಿಯನ್ನು ಪರಿಷ್ಕರಿಸಿಕೊಂಡು ಕ್ರೈಸ್ತ ಧರ್ಮದ ಅನ್ಯೂನ್ಯತೆಗಿಂತ ಹೆಚ್ಚಾಗಿ ಸರ್ವಧರ್ಮಗಳ ಅನ್ಯೂನ್ಯತೆಯ ಬಗ್ಗೆ ಹೆಚ್ಚಾಗಿ ಮಾತನಾಡಬೇಕು ಎಲ್ಲ ದೊಡ್ಡ ಕುಲಧರ್ಮಗಳು ಪರಸ್ಪರ ಸಂಬಂಧಕ್ಕೆ ಬರುವುದರಲ್ಲಿ ಮತ್ತು ಏಸು ಕ್ರಿಸ್ತನು ಗೌತಮ ಕಾನ್ಫ್ಯೂಷಿಯಸ್ ಮತ್ತು ಜೊರಾಸ್ಟರ್ ಅವರ ಸಾಂಗತ್ಯದಲ್ಲಿ ತನ್ನ ಸ್ಥಾನವನ್ನು ಅಲಂಕರಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ ಎಂಬುದಾಗಿ ಈ ವಾಕ್ಯವು ಒಪ್ಪತಕ್ಕದ್ದಲ್ಲ ದ ನ್ಯೂಯಾರ್ಕ್ ಸನ್ ಈ ಪ್ರಸ್ತಾಪದ ಬಗ್ಗೆ ತನ್ನ ಸಂಪಾದಕೀಯದಲ್ಲಿ ಹೀಗೆ ಹೇಳಿದೆ ಸಂಪತ್ತು ಏನನ್ನು ನೆರವೇರಿಸಲು ಸೂಚಿಸುತ್ತಿದೆ ಎಂಬುದನ್ನು ನಾವು ಸರಿಯಾಗಿ ಗ್ರಹಿಸಲು ಸಾಧ್ಯವಿಲ್ಲ ಆದಾಗ್ಯೂ ಚಿಕಾಗೋ ವ್ಯವಸ್ಥೆಯು ಒಂದು ವಿಧವಾದ ನೂತನ ಹಾಗೂ ಮಿಶ್ರಣವಾದ ಧರ್ಮವನ್ನು ತರುವುದಾಗಿದೆ ಅದು ಎಲ್ಲ ವಿಧವಾದ ಧಾರ್ಮಿಕ ಮತ್ತು ಧಾರ್ಮಿಕವಲ್ಲದ ಭಾವನೆಗಳನ್ನು ಒಳಗೊಂಡಿದ್ದು ಅವುಗಳನ್ನು ತೃಪ್ತಿಪಡಿಸುವವುಗಳಾಗಿವೆ ಎಲ್ಲರಿಗೂ ತೃಪ್ತಿದಾಯಕವಾದ ನೂತನವಾದ ಧರ್ಮೋಪದೇಶಕ ಸಭೆಯನ್ನೆಬ್ಬಿಸುವುದು ಮಹಾ ಕಾರ್ಯವಾಗಿದೆ ಆದರೆ ಚಿಕಾಗೋ ಈ ಬಗ್ಗೆ ದೃಢವಾದ ನಿಶ್ಚಯತ್ವವನ್ನು ಹೊಂದಿದೆ ಕ್ರಿಸ್ತನ ಸ್ಫೂರ್ತಿ ಮತ್ತು ಈ ಲೋಕದ ಸ್ಫೂರ್ತಿ ಹಾಗೂ ಪರಲೋಕದ ಸ್ಫೂರ್ತಿ ಇವುಗಳು ಕೂಡಲೇ ಸಾಮರಸ್ಯಗೊಳ್ಳುವುದು ಸಾಬೀತಾದರೆ ಅದೊಂದು ಮಹಾ ಆಶ್ಚರ್ಯಕರವಾದ ಸಂಗತಿಯೇ ಆಗಿದೆ ಯಾಕೆಂದರೆ ಅವುಗಳು ಪರಸ್ಪರವಾದ ಸ್ಫೂರ್ತಿಯಿಂದೊಡಗೂಡಿದ್ದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾಗುತ್ತದೆ ಆದರೆ ಈ ಪ್ರಕರಣ ಹಾಗಿಲ್ಲ ಈ ಲೋಕದ ಆತ್ಮವು ದೇವರ ಚಿತ್ತಕ್ಕೆ ವಿರೋಧವಾಗಿದೆ ಇಹ ಲೋಕ ಸ್ನೇಹವು ದೈವ ವೈರವೆಂಬುವುದು ನಿಮಗೆ ತಿಳಿಯದೋ ಯಾಕೋಬ ನಾಲ್ಕು ನಾಲ್ಕು ಎಂದು ಬರೆದದೆ ಅದರ ವಿಚಾರಣಾ ಸರಣಿಗಳು ಮತ್ತು ತತ್ವಜ್ಞಾನಗಳು ದೇವರ ದೃಷ್ಟಿಯಲ್ಲಿ ವ್ಯರ್ಥವು ಮೂರ್ಖತನದ್ದೂ ಆಗಿದೆ ಆದರೆ ಪ್ರವಾದಿಗಳ ಮತ್ತು ಅಪೋಸ್ತಲರುಗಳ ಸ್ಫೂರ್ತಿದಾಯಕವಾದ ಪರಿಶುದ್ಧ ಗ್ರಂಥಗಳಲ್ಲಿ ಪ್ರಕಟಣೆಗೊಂಡಿರುವವುಗಳು ಮಾತ್ರವೇ ದೈವಿಕ ಸ್ಫೂರ್ತಿಯ ಸತ್ಯಗಳಾಗಿವೆ ಸಂಸತ್ತಿನಲ್ಲಿ ಪ್ರಕಟವಾದ ಒಂದು ಅಭಿಪ್ರಾಯವು ಅದರ ಅಧ್ಯಕ್ಷರಾಗಿದ್ದ ಬೋನೇರ್ ಅವರ ಪ್ರಕಾರ ವಿಶ್ವ ಧರ್ಮಗಳನ್ನು ಒಂದುಗೂಡಿಸುವುದಾಗಿತ್ತು ಅದರಲ್ಲಿ ಅವರ ಸರ್ವಸಾಮಾನ್ಯವಾದ ಧ್ಯೇಯ ಮತ್ತು ಅನ್ಯೂನ್ಯತೆಗಳಿಗಾಗಿರುವ ಸರ್ವಸಾಮಾನ್ಯವಾದ ಉದ್ದೇಶಗಳು ಮುಂಬರಬಹುದಾಗಿವೆ ಮತ್ತು ಹತ್ತೊಂಬತ್ತನೇ ಶತಮಾನದ ಅದ್ಭುತವಾದ ಧಾರ್ಮಿಕ ಪ್ರಗತಿಯನ್ನು ವಿಮರ್ಶಿಸಿ ಪುನರಾವಲೋಕನ ಮಾಡಲಾಗುವುದು ಆ ಪುನರಾವಲೋಕನೆಯ ನಿಜವಾದ ಮತ್ತು ಏಕೈಕವಾದ ಉದ್ದೇಶವೇನೆಂದರೆ ವಿಷದವಾಗಿ ಈ ಕಾಲದ ನ್ಯಾಯ ತೀರ್ಪಿನ ಸಮಯದ ವಿಚಾರಣಾ ಸ್ಫೂರ್ತಿಗೆ ಉತ್ತರಿಸುವುದಾಗಿದೆ ಸಭೆಯ ಪ್ರಗತಿಯನ್ನು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಒಳ್ಳೆಯದಾಗಿ ತೋರಿಸುವುದು ಮತ್ತು ನಿರೀಕ್ಷೆಯನ್ನು ಹುರಿದುಂಬಿಸುವುದು ಕಂಡುಬರುತ್ತಿರುವ ಕ್ರೈಸ್ತ ಸಭೆಯ ವಿಫಲತೆಗಳು ಈಗ ತಾನೇ ವಿಜಯದ ಹೊಸ್ತಿಲಿಗೆ ತಲುಪಲಿವೆ ಎಂಬುದನ್ನು ಬಿಂಬಿಸುವುದಾಗಿದೆ ಬೇಗನೆ ಆದಷ್ಟು ಬೇಗನೆ ಆಕೆಯ ಹಕ್ಕೇಳಿಕೆಯ ನಿಯೋಗವು ಲೋಕದ ಪರಿವರ್ತನೆಯಲ್ಲಿ ನೆರವೇರುವುದು ಈಗ ಆಕೆ ಅದನ್ನು ಯಾವ ರೀತಿಯಲ್ಲಿ ಮಾಡಲು ಸೂಚಿಸುತ್ತಾಳೆಂಬುದನ್ನು ಗುರುತಿಸಿ ಮತ್ತು ಅದು ಸತ್ಯದ ಮತ್ತು ನೈತಿಕತೆಯ ಸ್ಪೂರ್ತಿಯಿಂದಲ್ಲ ಆದರೆ ಹೊಂದಾಣಿಕೆಯ ಮಿಥ್ಯಾಚರಣೆಗಳ ಮೋಸದ ಸ್ಪೂರ್ತಿಯಿಂದ ಮಾತ್ರವೇ ನೆರವೇರಿಸಬೇಕಾಗಿದೆ ಎಂಬುದನ್ನು ಗಮನಿಸಿರಿ ಸಂಸತ್ತಿನಲ್ಲಿ ಹೇಳಿಕೆಯಾದ ಉದ್ದೇಶವು ಭ್ರಾತೃತ್ವಗೊಳಿಸುವುದಕ್ಕೆ ಮತ್ತು ಧಾರ್ಮಿಕ ಅನ್ಯೂನ್ಯತೆಯಾಗಿದೆ ಇದನ್ನು ಯಾವುದೇ ರೀತಿಯಲ್ಲಿಯಾದರೂ ಪಡೆದೇ ಕೊಳ್ಳಬೇಕೆಂಬ ಹಂಬಲವು ಪ್ರಧಾನವಾಗಿ ಪ್ರಕಟಗೊಳ್ಳುತ್ತದೆ ಮೇಲೆ ಹೇಳಿದಂತೆ ಅವರುಗಳು ಅನ್ಯ ಧರ್ಮಗಳಿಗೆ ಅವಕಾಶ ಮಾಡಿಕೊಡುವಂತೆ ತಮ್ಮ ವಾಕ್ ಶೈಲಿಯನ್ನೇ ಪರಿಷ್ಕರಿಸಲು ಮತ್ತು ಅದನ್ನು ಧಾರ್ಮಿಕ ಅನ್ಯೂನ್ಯತೆ ಎಂಬುದಾಗಿ ಕರೆಯಲು ಸಿದ್ಧರಾಗಿದ್ದರು